ಹಾಯ್ ಹಲೋ, ನಮಸ್ತೆ ಸ್ನೇಹಿತರೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, KPSC 384 ಗೆಜೆಟೆಡ್ ಪ್ರೊಬೇಷನರ್ ಹುದ್ದೆಗಳು ಅಂದರೆ KS ಹುದ್ದೆಗಳಿಗೆ ಏನು ಪರೀಕ್ಷೆ ಆಗಿತ್ತು ಈ ಹಿಂದೆ, ಸೊ ಆ ಪರೀಕ್ಷೆ ಆದಮೇಲೆ ಪ್ರಶ್ನೆ ಪತ್ರಿಕೆದು ಏನೆಲ್ಲ ಲೋಪದೋಷಗಳಾಗಿತ್ತು, ಅದಾದ ಮೇಲೆ KS ಮರುಪರೀಕ್ಷೆಗಾಗಿ ಹೋರಾಟ ಆಯಿತು. ಹೋರಾಟ ಆದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ರೀ ಎಕ್ಸಾಮ್ಗೆ ಆದೇಶವನ್ನು ಕೂಡಿ ಮಾಡಿದರು. ಬಟ್ ವಿತಿನ್ 2 ಮಂತ್ಸಲ್ಲಿ ಪರೀಕ್ಷೆಯನ್ನು ಮಾಡಿ ಅಂತ KPSC ಅವರೊಂದು ಸೂಚನೆ ನೀಡಿದರು. ಬಟ್ KPSC ಅವರು ಇವತ್ತು ಅಫೀಷಿಯಲ್ ಆಗಿ ಒಂದು ದಿನಾಂಕವನ್ನು ಪ್ರಕಟ ಮಾಡಿದ್ದಾರೆ KS ಮರುಪರೀಕ್ಷೆದು, ಅದು ಡಿಸೆಂಬರ್ 29 ಆ್ಯಂಡ್ ಅವರು ಒಂದು ಪ್ರೆಸ್ ನೋಟಲ್ಲಿ ಮತ್ತೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಗೇನ್ ನಾವು ಈ ಪರೀಕ್ಷೆಯನ್ನು ಯಾವುದೇ ಕಾರಣಕ್ಕೂ ಪೋಸ್ಟ್ಪೋನ್ ಅದು ಇದು ಮಾಡಲ್ಲ, 100% 29 ಎಕ್ಸಾಮ್ ಮಾಡ್ತೀವಿ ಅಂತ. ಸಂಘಟನೆ ಬಗ್ಗೆ, ಸಂಘಟನೆ ಹೋರಾಟದ ಬಗ್ಗೆ ಎಲ್ಲ ಒಂದಿಷ್ಟು ಜನ ನೆಗೆಟಿವ್ ಆಗಿ ಮಾತಾಡೋದಕ್ಕೆ ಆಲ್ರೆಡಿ ಶುರು ಮಾಡಿದರು. ಇದೇನು ಮರುಪರೀಕ್ಷೆ ಆಗೋ ಚಾನ್ಸಸ್ ಇಲ್ಲ, ಇವರು ಸುಮ್ಮನೆ ಹೋರಾಟ ಮಾಡಿ ಸುಮ್ಮನೆ ಆಗಿಬಿಟ್ರು ಅಂತ. ಖಂಡಿತವಾಗಿಯೂ ಇಲ್ಲ, ಇವತ್ತು ಏನು ಮರುಪರೀಕ್ಷೆ ದಿನಾಂಕ ನಿಗದಿಯಾಗಿದೆ. ಸೊ ಇನ್ನೂ ಉಳಿದಿರೋದು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ದು, ಲ್ಯಾಂಡ್ ಸರ್ವೆ ಇರೋದು, ಬೇರೆ ಬೇರೆ ಗ್ರೂಪ್ ಬಿ ಎಕ್ಸಾಮ್ದು ಡೇಟ್ ಅನೌನ್ಸ್ ಆಗಬೇಕು. ಸೊ ನೆಕ್ಸ್ಟ್ ನಾವು ಅದ್ರ ಬಗ್ಗೆ ಕೂಡ ಟ್ವಿಟರ್ ಕ್ಯಾಂಪೇನ್ ಆಗಿರ್ಬೋದು, ಉಳಿದಂಥ ಏನೇನು ಪ್ರಕ್ರಿಯೆ ಅದನ್ನು ಮಾಡ್ತೀವಿ. ಸೊ ಅದರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅಂತಂದರೆ, ಆಲ್ಮೋಸ್ಟ್ ಗ್ರೂಪ್ ಬಿ ಆಗಿರ್ಬೋದು, ಲ್ಯಾಂಡ್ ಸರ್ವೆ, ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ದು, ಈ KS ಮರುಪರೀಕ್ಷೆ ಆ್ಯಂಡ್ PDO ಎಲ್ಲ ಎಕ್ಸಾಮ್ಸಿಗೆ ಸದ್ದಿಕ್ಕಿದೆ. ಈ ಡಿಸೆಂಬರ್ ಈ ಕಳೆದ ನಂತರ ನೆಕ್ಸ್ಟ್ ಇಯರಲ್ಲೇ ಆ ಎಲ್ಲ ಪರೀಕ್ಷೆಗಳು ಲ್ಯಾಂಡ್ ಸರ್ವೆ ಇರೋದೆಲ್ಲ ಆಗುವಂಥ ನಿರೀಕ್ಷೆ ಇದೆ. ಸೊ ಸದ್ಯಕ್ಕೆ ಅದಿಲ್ಲ. ಆ್ಯಂಡ್ KS ಮರುಪರೀಕ್ಷೆಗೆ ಯಾರೆಲ್ಲ ಅಟೆಂಡ್ ಆಗ್ಬೋದು ಅಂತಂದರೆ, ಯಾರೆಲ್ಲ ಅರ್ಜಿ ಹಾಕಿದರೆ ಎಲ್ಲರೂ ಕೂಡ ಅಟೆಂಡ್ ಆಗ್ಬೋದು. ಈ ಬಾರಿ ಆದರೂ KS ಮರುಪರೀಕ್ಷೆಯಲ್ಲಿ ಯಾವುದೇ ಗೊಂದಲ ಇಲ್ಲದಂತೆ ಸಿಲೆಬಸ್ ಪ್ರಕಾರ ತುಂಬ ಸ್ಪಷ್ಟವಾಗಿ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿದರು ಅಂತಂದರೆ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಅನುಕೂಲ ಆಗುತ್ತೆ. ಆ್ಯಂಡ್ KS ಮರುಪರೀಕ್ಷೆ ವಿಚಾರದಲ್ಲಿ ಲೋಪದೋಷಗಳನ್ನು ಎಸಗಿದಂಥವರ ಮೇಲೆ ಇದುವರೆಗೂ ಕೂಡ ಯಾವುದೇ ಕ್ರಮ ಆಗಿಲ್ಲ. ವಿಶೇಷವಾಗಿ ಆ ಒಂದು ಅಜ್ಞಾನೇಂದ್ರ ಏನಿದ್ದಲ್ಲ, ಉತ್ತರ ಪ್ರದೇಶದ IAS ಅಧಿಕಾರಿ, ಆತನ ವಿರುದ್ಧ ಆಗಿರ್ಬೋದು ಆ್ಯಂಡ್ ಹಲವಾರು ಜನರ ವಿರುದ್ಧ. ಸೊ ಅದಕ್ಕೂ ಕೂಡ ನಾವು ಈಗ ಸದ್ಯದಲ್ಲೇ ಸಂಘಟನೆಯಿಂದ ಮನವಿಯನ್ನು ಕೊಟ್ಟಿದ್ದೀವಿ, ಎಚ್ಚರಿಕೆಯನ್ನು ನೀಡಿದ್ದೀವಿ. ಅವರೇನಾದರೂ ಇದನ್ನು ಮಾಡಲಿಲ್ಲ ಅಂತಂದರೆ ಮುಂದೆ ಮತ್ತೆ ಹೋರಾಟಕ್ಕೆ ಇಳಿಲೇಬೇಕಾಗುತ್ತೆ. ಆ್ಯಂಡ್ KPSC ಕಾಯಂ ಕಾರ್ಯದರ್ಶಿ ನೇಮಕ ಕೂಡ ಆಗಬೇಕು. ಅದಾಗದೆ ಹೊರತು ನೆಕ್ಸ್ಟ್ ನೋಟಿಫಿಕೇಷನ್ಗಳು ಆ್ಯಂಡ್ ರಿಸಲ್ಟ್ಗಳು ತುಂಬ ಕ್ವಿಕ್ಕಾಗಿ ನಡೆಯೋದು ಸಾಧ್ಯವಿಲ್ಲ. ಸೊ ಅದು ಕೂಡ ನಮ್ಮ ಒಂದು ಉದ್ದೇಶ ಇದೆ. ಆ್ಯಂಡ್ ಹಲವಾರು ಜನ 670 ಪೋಸ್ಟ್ ಕೇಳ್ತಾ ಇದ್ದಾರೆ ನಿಗಮ ಮಂಡಳಿಗಳಿಗೆ ಯಾವಾಗ ಭೇಟಿ ಕೊಡ್ತೀರಾ ಅಂತ. ಸೊ ಈಗ ಆಲ್ರೆಡಿ ಇವತ್ತು ಕಾಂತ್ ಕುಮಾರ್ ಸರು ಬೇರೆ ಬೇರೆ ಒಂದು ಪರೀಕ್ಷಾ ಇಶ್ಯೂಗಳ ಬಗ್ಗೆ ಆಸ್ಪಿರೆಂಟ್ಸ್ ಜೊತೆ ಹೋಗಿದ್ದರು. ಸೊ ಅದೆಲ್ಲ ಆಯಿತು. ಈಗ ನೆಕ್ಸ್ಟು 670 ಪೋಸ್ಟ್ ಏನಿದೆ ಅದು ನಿಗಮ ಮಂಡಳಿಗಳದು, ಅದನ್ನು ಕೂಡ ಗಮನಕ್ಕೆ ತೆಗೆದುಕೊಳ್ತಾರೆ. ಆ್ಯಂಡ್ ಅದಕ್ಕೂ ಕೂಡ ಭೇಟಿ ಮಾಡುವಂಥ ಸಾಧ್ಯತೆ ಇದೆ. ಆ್ಯಂಡ್ ಈ ಎಲ್ಲ ಒಂದು ವಿಚಾರಗಳ ಜೊತೆಗೆ ಬೇರೆ ಬೇರೆ PDO ಪರೀಕ್ಷೆದು ಕೂಡ ಅಷ್ಟೇ, ಕೆಲವೊಂದಿಷ್ಟು ಜನ ಆಸ್ಪಿರೆಂಟ್ಸ್ ಹೇಳ್ತಾ ಇದ್ದಾರೆ ಪೋಸ್ಟು ಕಮ್ಮಿ ಇದೆ, ಬಟ್ ಮತ್ತೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರೋದ್ರಿಂದ ಕಾಂಪಿಟೇಷನ್ ಜಾಸ್ತಿ ಇದೆ, ಸೊ ಈ ಪೋಸ್ಟ್ ಇನ್ಕ್ರೀಸ್ ಮಾಡಿಸ್ಬೇಕು ಅದು ಅಂತ. ಬಟ್ ಸದ್ಯಕ್ಕೆ ಅದು ಸಾಧ್ಯವಾಗುತ್ತೆ ಅನ್ನೋದು ತುಂಬ ಕಡಿಮೆ ಭರವಸೆ ಇದೆ. ಬಿಕಾಸ್ ಆಲ್ರೆಡಿ ನೋಟಿಫಿಕೇಷನ್ ಆಗಿ ಮತ್ತೆ ಈಗ ರೀಅಪ್ಲಿಕೇಷನ್ ಕೂಡ ಅವಕಾಶ ಕೊಟ್ಟಿದ್ದಾರೆ, ಅಪ್ಲಿಕೇಷನ್ ಹಾಕ್ತಾಯಿದ್ರೆ. ಸೊ ನೋಡೋಣ, ಡಿಸೆಂಬರ್ ಅದಂತರೂ ಫಿಕ್ಸ್ PDO ಎಕ್ಸಾಮ್ ನಡೆದ ನಡೆಯುತ್ತೆ. KS ಮರುಪರೀಕ್ಷೆ ಅಂತರೂ ಡಿಸೆಂಬರ್ 29. ಬಟ್ ಯಾರು ಕೂಡ ನಮ್ಮ ಸಂಘಟನೆ ಬಗ್ಗೆ ನೀವು ಹೋಪು ಕಳ್ಕೋಬೇಡಿ. ನೀವೇನು ಗೌರವ ಭರವಸೆಯನ್ನು ಇಟ್ಕೊಂಡಿದ್ದೀರಾ ಅದನ್ನು ಸಂಘಟನೆ ಯಥಾವತ್ತಾಗಿ ಆ ಒಂದು ಗೌರವಕ್ಕೆ ಬೆಲೆಯನ್ನು ಕೊಡುತ್ತೆ, ಅದರ ಪ್ರಕಾರ ನಡೆಯುತ್ತೆ. ಆ್ಯಂಡ್ ತುಂಬ ಜನರು ರಿಕ್ವೆಸ್ಟ್ ಮಾಡ್ತಾಯಿದ್ದಾರೆ ನನಗೂ ಕೂಡ ಟೆಲಿಗ್ರಾಮಲ್ಲಿ ಹಲವಾರು ವಿಷಯದ ಬಗ್ಗೆ ಮೆಸೇಜ್ ಹಾಕ್ತಾ ಇರ್ತೀರ. ಸೊ ನಾ ಮೆಸೇಜ್ಗಳಿಗೆ ಕೆಲವೊಂದಿಷ್ಟಕ್ಕೆ ರಿಪ್ಲೈ ಕೊಟ್ಟಿರ್ತೀನಿ. ಕೆಲವನ್ನ ನಾವು ಎಲ್ಲ ಒಂದು ವಿಷಯಗಳನ್ನು ಕೂಡ ಟೆಲಿಗ್ರಾಮಲ್ಲಿ ಗ್ರೂಪಲ್ಲಿ ಹಾಕೋದಕ್ಕಾಗಲ್ಲ. ಕೆಲವೊಂದು ತುಂಬ ಮಹತ್ವವಾದ ವಿಷಯಗಳನ್ನು ನಾವು ಅಲ್ಲಿ ಚರ್ಚೆ ಮಾಡ್ತೀವಿ. ಹಾಗಂತ ಸಣ್ಣ ಪುಟ್ಟ ವಿಚಾರ ಅಂತ ನೆಗ್ಲೆಕ್ಟ್ ಕೂಡ ಮಾಡಲ್ಲ. ಅದನ್ನು ಕೂಡ ನಾವು ಮಾಹಿತಿಯನ್ನು ನಿಮಗೆ ಸಾಧ್ಯವಾದಷ್ಟು ನಾನೇ ರಿಪ್ಲೈ ಮಾಡಿರ್ತೀನಿ. ದಯವಿಟ್ಟು ಆ ಥರ ಏನಾದರೂ ಯಾರಿಗಾದರೂ ಕೆಲವರಿಗೆ ರಿಪ್ಲೈ ಮಾಡಿಲ್ಲ ಅಂದರೆ ಕ್ಷಮೆ ಇರಲಿ ಅಂತ ಹೇಳ್ತಾ, ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.